ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಟಾರ್ ಲಿಂಕ್ಗೆ ಭಾರತದಲ್ಲಿ ಜಿಯೋ ವಿರೋಧ ವ್ಯಕ್ತಪಡಿಸಿರೋದು ಯಾಕೆ? ಭಾರತ ಸರ್ಕಾರ ಇನ್ನೂ ಸ್ಟಾರ್ ಲಿಂಕ್ಗೆ ಅನುಮತಿ ನೀಡಿಲ್ಲ ಯಾಕೆ? ಅಮೆರಿಕದಲ್ಲಿ ಪ್ರತಿ ತಿಂಗಳಿಗೆ $120 ಇದ್ರೆ ಭಾರತದಲ್ಲಿ ಸ್ಟಾರ್ ಲಿಂಕ್ ಪ್ಯಾಕೇಜ್ಗೆ ಎಷ್ಟಾಗ್ಬೋದು? ಎಲ್ರಿಗೂ ನಮಸ್ಕಾರ, ನಾನು ಅಶ್ವಥ್. ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಹಾಡಿ ಹೊಗಳಿದರು. ಅಮೆರಿಕದಲ್ಲಿ ಹಿಂದೆ ನಡೆದ ಚಂಡಮಾರುತ ಸಂದರ್ಭದಲ್ಲಿ ಸ್ಟಾರ್ಲಿಂಕ್ ಅತ್ಯದ್ಭುತ ಕೆಲಸ ಮಾಡಿದೆ ಎಂದು ಕೊಂಡಾಡಿದರು. ಈಗ ಸ್ಟಾರ್ಲಿಂಕ್ ಭಾರತಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇದೆ, ಆದರೆ ಭಾರತ ಸರ್ಕಾರ ಇಲ್ಲಿವರೆಗೂ ಅನುಮತಿ ನೀಡಿಲ್ಲ. ಹೀಗಾಗಿ ಭಾರತದಲ್ಲಿ ಯಾಕೆ ಅನುಮತಿ ನೀಡಿಲ್ಲ, ಭಾರತದ ಟೆಲಿಕಾಂ ಕಂಪನಿಗಳ ವಾದ ಏನು, ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ಟಾರ್ಲಿಂಕ್ ಅನ್ನೋದು ವಿಶ್ವದ ಶ್ರೀಮಂತ ಉದ್ಯಮಿ ಬಿಲಿಯನರ್ ಎಲಾನ್ ಮಸ್ಕ್ ಸ್ಥಾಪನೆ ಮಾಡಿರುವ ಏರೋಸ್ಪೇಸ್ ಕಂಪನಿಯಾದ ಸ್ಪೇಸ್ ಎಕ್ಸ್ನಿಂದ ಪ್ರಾರಂಭಿಸಲಾದ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆ. ಇಲ್ಲಿವರೆಗೆ ನಮಗೆ ಆಪ್ಟಿಕಲ್ ಫೈಬರ್ ಮೂಲಕ ನಾವು ಇಂಟರ್ನೆಟ್ ಸೇವೆಯನ್ನು ಪಡೆದುಕೊಳ್ತಾ ಇದ್ವಿ. ಆದರೆ ಈ ಸ್ಟಾರ್ಲಿಂಕ್ನಲ್ಲಿ ಕೇಬಲ್ ಅಲ್ಲದೆ ಉಪಗ್ರಹದ ಮೂಲಕ ನೇರವಾಗಿ ಇಂಟರ್ನೆಟ್ ಸೇವೆಯನ್ನು ಬಳಕಲು ಸಾಧ್ಯವಾಗುತ್ತೆ. ಇದರಿಂದಾಗಿ ಸಾಕಷ್ಟು ಕಾಸ್ಟ್ಗಳು ಉಳಿತಾಯವಾಗುತ್ತೆ. ಅಷ್ಟೇ ಅಲ್ಲದೆ ಯಾವುದೋ ರಿಮೋಟ್ ಅಂದರೆ ದೂರದ ಪ್ರದೇಶದಲ್ಲಿಯೂ ಇಂಟರ್ನೆಟ್ಟನ್ನು ಬಳಕೆ ಮಾಡಲು ಜನರಿಗೆ ಸಹಾಯವಾಗುತ್ತೆ. ಸ್ಟಾರ್ಲಿಂಕ್ ಸದ್ಯ 50 MBPSನಿಂದ 150 MBPS ವೇಗದ ಇಂಟರ್ನೆಟ್ ಸೇವೆಯನ್ನು ನೀಡ್ತಾ ಇದೆ. ಇದರಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು, ಸ್ಟ್ರೀಮಿಂಗ್, ಗೇಮಿಂಗ್, ವೃತ್ತಿಪರ ಕೆಲಸದಂಥ ಕೆಲಸಗಳನ್ನು ಸಹ ಮಾಡಬೇಕು ಆಗುತ್ತೆ. ಇದು ನೆಲ ಆಧಾರಿತ ಮೂಲ ಸೌಕರ್ಯವನ್ನು ಅವಲಂಬಿಸದೆ ಇರುವ ಕಾರಣ ಭಾರತದಂಥ ವಿಶಾಲವಾದ ಗ್ರಾಮೀಣ ಭಾಗಗಳನ್ನು ತಲುಪಲು ಬಹಳ ಉತ್ತಮ ಆಯ್ಕೆ ಅಂತ ಎಲಾನ್ ಮಸ್ಕ್ ಅವರು ಹೇಳ್ತಾ ಇದ್ದಾರೆ. ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ನೀವು ಮೊದಲು ಸ್ಟಾರ್ಲಿಂಕ್ ವೆಬ್ಸೈಟಿಗೆ ಹೋಗಬೇಕು. ಸ್ಟಾರ್ಲಿಂಕ್ ವೆಬ್ಸೈಟಿಗೆ ಹೋದ ನಂತರ ಅಲ್ಲಿ ಒಂದು ನಕ್ಷೆ ಸಿಗುತ್ತೆ. ಆ ಮ್ಯಾಪ್ನಲ್ಲಿ ನೀವಿರುವ ಜಾಗವನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಇಂಟರ್ನೆಟ್ ಸೇವೆ ಇದೆಯೋ ಇಲ್ಲವೋ ಅಂತ ತಿಳ್ಕೋಬೋದು. ಇಂಟರ್ನೆಟ್ ಸೇವೆ ಇದ್ದರೆ ಅಲ್ಲೇ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು. ಆವಾಗ ನಿಮಗೆ ಒಂದು ಕಿಟ್ ಲಭ್ಯವಾಗುತ್ತೆ. ಆ ಕಿಟ್ನಲ್ಲಿ ವೈಫೈ ರೂಟರ್, ಅಗತ್ಯ ಕೇಬಲ್ಗಳು ಮತ್ತು ಒಂದು ಡಿಶ್ ಇರುತ್ತೆ. ಸ್ಟಾರ್ಲಿಂಕ್ ಸಿಸ್ಟಮನ್ನು ನೀವು ಸುಲಭವಾಗಿ ಇನ್ಸ್ಟಾಲ್ ಮಾಡಬಹುದು. ಕಿಟ್ ಜೊತೆ ಬಂದಿರುವ ಡಿಶನ್ನು ನೀವು ಮೇಲ್ಛಾವಣಿ ಅಥವಾ ತೆರೆದ ಜಾಗದಲ್ಲಿ ಇಡಬೇಕಾಗುತ್ತೆ. ಆ ನಂತರ ಆ್ಯಪ್ ಬಳಸಿ ಏನೇನು ಮಾಡಬೇಕನ್ನೋ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋದರೆ ನೀವು ಸುಲಭವಾಗಿ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಪಡೆಯಬಹುದು. ಹಾಗೆ ನೋಡಿದರೆ ಸ್ಟಾರ್ಲಿಂಕ್ ಭಾರತದಲ್ಲಿ 2020ರಲ್ಲೇ ಬೀಟಾ ಸೇವೆಯನ್ನು ಆರಂಭಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಭಾರತ ಸರ್ಕಾರ ಬೀಟಾ ಸೇವೆಗೆ ಬ್ರೇಕ್ ಹಾಕಿತ್ತು. ವಿಶ್ವದಲ್ಲಿ ಉಪಗ್ರಹ ಆಧಾರಿತ ಸಂಪನ್ಮೂಲಗಳನ್ನು ಇಂಟರ್ನ್ಯಾಷನಲ್ ಟೆಲಿಕಾಂ ಯೂನಿಯನ್ ನೋಡಿಕೊಳ್ಳುತ್ತೆ. ಆದರೆ ಭಾರತದಲ್ಲಿ ಉಪಗ್ರಹ ಬಳಕೆ ಮತ್ತು ಬಳಕೆದಾರರ ಲಿಂಕ್ಗಳನ್ನು ಸ್ಪೆಕ್ಟ್ರಮ್ ಹರಾಜು ಮೂಲಕವೇ ಹಂಚಿಕೆ ಮಾಡಲಾಗ್ತಾ ಇದೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಜಿಯೋ ಈ ಹರಾಜು ಪ್ರಕ್ರಿಯೆ ಮೂಲಕವೇ ಪರವಾನಿಗೆಯನ್ನು ಹಂಚಿಕೆ ಮಾಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದೆ. ಹೀಗಾಗಿ ಭಾರತ ಸರ್ಕಾರ ಇಲ್ಲಿಯವರೆಗೂ ಸ್ಟಾರ್ಲಿಂಕ್ಗೆ ಯಾವುದೇ ಅನುಮತಿಯನ್ನು ನೀಡಿಲ್ಲ. 2G ಹಗರಣದ ಆರೋಪ ಕೇಳಿ ಬಂದ ನಂತರ ಭಾರತದಲ್ಲಿ 2010ರ ಬಳಿಕ ಎಲ್ಲ ಸ್ಪೆಕ್ಟ್ರಮ್ ಹಂಚಿಕೆಗಳನ್ನು ಹರಾಜಿನ ಮೂಲಕವೇ ಹಂಚಲಾಗ್ತಾ ಇದೆ. ಹೀಗಾಗಿ ಭಾರತದ ಟೆಲಿಕಾಂ ಕಂಪನಿಗಳು ಯಾವುದೇ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗೆ ಭಾರತದಲ್ಲಿ ಅವಕಾಶ ನೀಡಬೇಕು ಅಂತಂದರೆ ಅದನ್ನು ಹರಾಜಿನ ಮೂಲಕವೇ ನೀಡಬೇಕೆಂಬ ವಾದವನ್ನು ಮುಂದಿಡ್ತಾ ಇದೆ. ಈ ಹಿಂದೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಟಾರ್ಲಿಂಕ್ ಭಾರತದ ಎಲ್ಲ ಷರತ್ತುಗಳನ್ನು ಪೂರೈಸಿದರೆ ಭಾರತದಲ್ಲಿ ಸ್ಟಾರ್ಲಿಂಕ್ ಸೇವೆಗೆ ಅನುಮತಿ ನೀಡಲಾಗುವುದು ಅಂತ ಹೇಳಿದರು. ಈ ವಿಚಾರಕ್ಕೆ ಎಲಾನ್ ಮಸ್ಕ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವದಲ್ಲಿ ಎಲ್ಲ ದೇಶಗಳು ಆಡಳಿತಾತ್ಮಕ ಹಂಚಿಕೆಯ ಮೂಲಕ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಗೆ ಅನುಮತಿಯನ್ನು ನೀಡ್ತಾ ಇದೆ. ಆದರೆ ಭಾರತದಲ್ಲಿ ಹರಾಜು ಮೂಲಕ ಹಂಚಿಕೆ ಮಾಡುವುದು ಸರಿಯಲ್ಲ. ಒಂದು ವೇಳೆ ಹರಾಜು ಪ್ರಕ್ರಿಯೆ ಗೆದ್ದು ಇಂಟರ್ನೆಟ್ ಸೇವೆ ನೀಡಿದರೆ ಇಂಟರ್ನೆಟ್ ಬೆಲೆ ದುಬಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ದೂರದ ಪ್ರದೇಶಗಳಿಗೆ ಕಡಿಮೆ ಬೆಲೆಗೆ ಗುಣಮಟ್ಟದ ಇಂಟರ್ನೆಟ್ ಸೇವೆಯನ್ನು ನೀಡಲು ಸಾಧ್ಯವಿಲ್ಲ ಎಂಬ ವಾದವನ್ನು ಹೇಳ್ತಾ ಇದ್ದಾರೆ. ಸ್ಟಾರ್ಲಿಂಕಿನ ಕಿಟ್ ಮತ್ತು ಅದರ ತಿಂಗಳ ಪ್ಯಾಕೇಜಿನ ದರ ಎಷ್ಟಿದೆ ಅಂತ ನೋಡುವುದಾದರೆ ಸ್ಟ್ಯಾಂಡರ್ಡಿಗೆ $349 ಇದೆ, ಅಂದರೆ $29,000 ಆಗುತ್ತೆ. ಇನ್ನು ಮಿನಿಗೆ $599, ಅಂದರೆ ಹತ್ರ $50,000 ಆಗುತ್ತೆ.
ಒಂದು ವೇಳೆ ಸ್ಟಾರ್ಲಿಂಕ್ ಸೇರಿದಂತೆ ಇತರ ಕಂಪನಿಗಳ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಗೆ ಅನುಮತಿ ನೀಡಿದರೆ ಭಾರತದಲ್ಲಿ ಮತ್ತೊಮ್ಮೆ ದರ ಸಮರ ಆರಂಭವಾಗುವಂಥ ಸಾಧ್ಯತೆಗಳಿದೆ. ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಜನರನ್ನು ಸೆಳೆಯಲು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಪ್ಯಾಕೇಜನ್ನು ಜಾರಿಗೆ ತಂದಿದೆ. ಅಮೇರಿಕದಲ್ಲಿ ಪ್ರತಿ ತಿಂಗಳಿಗೆ 120 ಡಾಲರ್ ಅಂದರೆ 10,000 ರೂಪಾಯಿ ದರ ವಿಧಿಸಿದರೆ, ಕೀನ್ಯಾದಲ್ಲಿ ಪ್ರತಿ ತಿಂಗಳಿಗೆ $10 ಅಂದರೆ ಅಂದಾಜು 844 ರೂಪಾಯಿ ದರವನ್ನು ವಿಧಿಸಿದೆ. ಹೀಗಾಗಿ ಒಂದು ವೇಳೆ ಭಾರತದಲ್ಲಿ ಅನುಮತಿ ನೀಡಿದರೆ ಮತ್ತೊಮ್ಮೆ ಇಂಟರ್ನೆಟ್ ಸೇವೆಯಲ್ಲಿ ದರ ಸಮರ ಆರಂಭವಾಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಸ್ಪೆಕ್ಟ್ರಮ್ ಖರೀದಿಗೆ ಭಾರತದ ಟೆಲಿಕಾಂ ಕಂಪನಿಗಳು ಭಾರೀ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಿದೆ. ಒಂದು ವೇಳೆ ಸ್ಯಾಟಲೈಟ್ ಆಧಾರಿತ ಕಂಪನಿಗಳು ಭಾರತವನ್ನು ಪ್ರವೇಶಿಸಿದರೆ ದೇಶೀಯ ಟೆಲಿಕಾಂ ಕಂಪನಿಗಳಿಗೆ ಸಮಸ್ಯೆಯಾಗಬಹುದು ಎಂಬ ಆತಂಕವನ್ನು ಜಿಯೋ ಹೊರಹಾಕಿದೆ. ಯಾಕೆ ಆತಂಕವನ್ನು ಹೊರಹಾಕಿದೆ ಅಂದರೆ, ಈಗ ಗ್ರಾಮೀಣ ಭಾಗದಲ್ಲಿ ನಾವು ಇಂಟರ್ನೆಟ್ ಸೇವೆ ನೀಡ್ತೇವೆ ಅಂತ ಸ್ಟಾರ್ಲಿಂಕ್ ಹೇಳಿದರು, ಮುಂದೆ ನಗರ ಭಾಗಕ್ಕೆ ಬರಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು ಎಂಬ ಪ್ರಶ್ನೆಯನ್ನು ಮುಂದಿಟ್ಟಿದೆ. ಸ್ಟಾರ್ಲಿಂಕ್ ಮೂಲತಃ ಅಮೇರಿಕದ ಕಂಪನಿ. ಇದು ಅಮೇರಿಕದ ಕಾನೂನಿನನ್ವಯ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಗುಪ್ತಚರ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡಬಹುದು ಎಂಬ ಆತಂಕವನ್ನು ಹೊರಹಾಕಿದ್ದಾರೆ. ಯಾಕೆಂತಂದರೆ, ಎಲಾನ್ ಮಾಸ್ಕ್ ಅವರು ಹಲವು ಕಂಪನಿಗಳು ಅಮೇರಿಕ ಸರ್ಕಾರದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಇದು ಡ್ಯುಯಲ್ ಯೂಸೇಜ್ ಆಗುತ್ತೆ, ಅಂದರೆ ಇದು ನಾಗರಿಕರಿಗೂ ಮತ್ತು ಮಿಲಿಟರಿಗೆ ಸಹ ಬಳಕೆ ಆಗುತ್ತೆ. ಒಂದು ವೇಳೆ ನಾಗರಿಕರಿಗೆ ಬಳಕೆ ಮಾಡಿದರೆ ಇದರಿಂದ ದುರುಪಯೋಗ ಸಹ ಆಗಬಹುದು ಎಂಬ ಆತಂಕವನ್ನು ಕೆಲವರು ಹೊರಹಾಕಿದ್ದಾರೆ. ಹೀಗಾಗಿ ಭಾರತ ಸರ್ಕಾರ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಗೆ ಅನುಮತಿ ನೀಡುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ವರ್ಷ ಗೊತ್ತಾಗುತ್ತೆ. ಧನ್ಯವಾದಗಳು.